ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಬೆಳಗಾವಿಯ ಒಂದಿಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳ ಎಕ್ಸಿಟ್ ಪೋಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅತಿ ಹೆಚ್ಚು ಕ್ಷೇತ್ರಗಳು ಬರುವಂತಹ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರಗಳು ಕವರ್ ಆಗುತ್ತೆ ಹಾಗಾದರೆ ಈ ಹದಿನೆಂಟರ ಪೈಕಿ ಹೈ ವೋಲ್ಟೇಜ್ ಆಗಿರೋದು ಕುತೂಹಲಕ್ಕೆ ಕಾರಣವಾಗಿರೋದು ಯಾವ್ಯಾವ ಕ್ಷೇತ್ರಗಳು ಈಗಾಗಲೇ ಕೆಲವು ರಿಪೋರ್ಟ್ ಮಾಡಿದ್ದೀವಿ ಇನ್ನೂ ಕೆಲವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕುಡುಚಿ ಕಾಗವಾಡ ಈ ಎಪಿಸೋಡಲ್ಲಿ ಕುಡುಚಿ ಮತ್ತು ಕಾಗವಾಡ ಎಕ್ಸಿಟ್ ಪೋಲ್ ನೋಡೋಣ ಕುಡುಚಿ ಒಳ್ಳೆ ಮಾತುಗಾರ ಸದನ ಪಟು ಪಿ ರಾಜೀವ್ ಅವರ ವಿಧಾನಸಭಾ ಕ್ಷೇತ್ರ ಹಾಲಿ ಬಿ ಜೆ ಪಿ ಶಾಸಕರಿರುವಂಥ ವಿಧಾನಸಭಾ ಕ್ಷೇತ್ರ ಪೊಲೀಸ್ ವೃತ್ತಿಯಿಂದ ಜನಪ್ರತಿನಿಧಿಯಾಗಿ ಹೆಸರು ಮಾಡಿ ಜನರ ವಿಶ್ವಾಸ ಗಳಿಸಿದ್ದಂಥ ಕುಡುಚಿ ರಾಜೀವ್ ಅವರು ಮತ್ತೆ ಗೆಲ್ತಾರಾ ಇದು ಹೈ ವೋಲ್ಟೇಜ್ ಕ್ಷೇತ್ರ ಹೇಗಾಯಿತು ಈಸಿಯಾಗಿ ಗೆಲ್ಲಬಹುದಲ್ಲ ಅವರು ಅಂತ ಹೊರಗಡೆ ಜನರಿಗೆ ಅನಿಸಬಹುದು ಆದರೆ ಈ ಬಾರಿ ಕುಡುಚಿ ಪರಿಸ್ಥಿತಿ ಹಾಗಿಲ್ಲ ಮತದಾನದ ಬಳಿಕ ಸಿಗ್ತಾ ಇರೋ ಇಂಟರ್ನಲ್ ರಿಪೋರ್ಟ್ ಏನು ಹೇಳ್ತಾ ಇದೆ ರಮೇಶ್ ಜಾರಕಿಹೊಳಿ ಶಿಷ್ಯ ಕಾಗವಾಡದಲ್ಲಿ ಶ್ರೀಮಂತ ಪಾಟೀಲ್ ಮತ್ತೊಮ್ಮೆ ಗೆಲ್ತಾರ ಅದನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಕುಡುಚಿ ಮಹೇಂದ್ರ ತಮ್ಮಣ್ಣನವರು ವರ್ಸಸ್ ಪಿ ರಾಜೀವ್ ಮಹೇಂದ್ರ ತಮ್ಮಣ್ಣನವರು ಈಗಾಗಲೇ ಬಹಳಷ್ಟು ಬಾರಿ ಸೋತು ಬಿಟ್ಟಿದ್ದಾರೆ ಮತ್ತೂ ಒಂದು ಸಲ ಅದೃಷ್ಟ ಪರೀಕ್ಷೆ ಮಾಡೇ ಬಿಡೋಣ ಅಂತ ಈ ಸಲ ಖಡಕ್ಕಿಳಿದಿರೋದು ಪ್ಲಸ್ ಆಗಿದೆ ಅಲ್ಲಿ ಮಹೇಂದ್ರ ತಮ್ಮಣ್ಣನವರು ಕೋವಿಡ್ ಟೈಮಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮನೆ ಮನೆಗೂ ಕಷ್ಟ ಸುಖ ಕೇಳಿ ಅವ್ರಿಗೆ ಕೈಲಾದ ಸಹಾಯ ಮಾಡಿ ಸೋತ್ರೂ ಕೂಡ ಕ್ಷೇತ್ರ ಬಿಡದೆ ಅವರು ಕಷ್ಟದ ಆಗಿದ್ದಾರೆ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಹಾಗೆ ಈ ಮೂರ್ನಾಲ್ಕು ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಕ್ಷೇತ್ರದ ಜನರ ಜೊತೆಗಿನ ಒಡನಾಟ ಒಂದಿಷ್ಟು ಕೆಲಸ ಕಾರ್ಯಗಳು ಶಾಸಕರಲ್ಲದಿದ್ದರೂ ಮಾಡಿರುವಂಥ ಕೆಲಸ ಕಾರ್ಯಗಳು ಮಹೇಂದ್ರ ತಮ್ಮಣ್ಣನವರು ಕೈ ಹಿಡಿದಿರುವುದು ಮೂರು ಸಾರಿ ಸೋಲಿ ನಾನು ಕಂಪ ಒಂದು ಸಲ ಯಾಕೆ ಕೊಡಬಾರ್ದು ಇವ್ರಿಗೆ ಚಾನ್ಸ್ ಅನ್ನೋದು ಕುಡುಚಿ ರಾಜೀವ್ ಅವ್ರಿಗೆ ಎಲ್ಲಿ ಮೈನಸ್ ಆಯಿತು ಯಾಕೋ ಕ್ಷೇತ್ರಕ್ಕೆ ಅಷ್ಟು ಟೈಮ್ ಕೊಡಲಿಲ್ಲ ಅನ್ನೋದೊಂದು ವಿಚಾರ ಇತ್ತೀಚೆಗೆ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಕಾರ್ಯಕರ್ತರು ಸ್ವಲ್ಪ ಬೇಸರ ಮಾಡ್ಕೊಳ್ಳೋದಕ್ಕೆ ಬಿ ರಾಜೀವ್ ಅವ್ರು ಹೌದು ತುಂಬ ಫೇಮಸ್ ಆಗಿಬಿಟ್ರಪ್ಪ ಸದನಪಟುವಾಗಿ ಯಾಕೋ ರಾಜ್ಯ ರಾಜಕಾರಣದ ಕಡೆ ತುಂಬ ಸ್ಟೇಟ್ ಲೆವೆಲಲ್ಲಿ ಹೆಸರು ಮಾಡೋಕೆ ಹೋಗ್ತಿದ್ದಾರೆ ಕ್ಷೇತ್ರದ ಕಡೆಗೆ ಅಷ್ಟು ಗಮನ ಕೊಡ್ತಿಲ್ಲ ಅನ್ನೋ ಥರದ್ದು ಒಂದು ಅಭಿಪ್ರಾಯ ಶುರುವಾಯಿತು ಮಹೇಂದ್ರ ತಮ್ಮಣ್ಣನವರು ಜಾಸ್ತಿ ಕ್ಷೇತ್ರಕ್ಕೆ ಟೈಮ್ ಕೊಟ್ಟಿದ್ದು ವರದಾನ ಆಗೋ ಥರ ಕಂಡು ಬರ್ತಾ ಇದೆ ಮುಸ್ಲಿಮ್ ವೋಟ್ಸು ಸಾಲಿಡಾಗಿ ಕಾಂಗ್ರೆಸ್ಗೆ ಅಲ್ಲಿ ಬಂದಿರೋದು ಮತ್ತು ನಗರ ಪ್ರದೇಶದಲ್ಲೆಲ್ಲ ಮಹೇಂದ್ರ ತಮ್ಮಣ್ಣನವರು ವರ್ಕೌಟ್ ಮಾಡಿದ್ದಾರೆ ಈ ಬಾರಿ ರಾಜೀವ್ ಅವ್ರಿಗೆ ಕೈ ಕೊಡೋ ಥರ ಕಾಣಿಸ್ತಾ ಇದೆ ಕ್ಷೇತ್ರ ಹೆಡ್ಜು ಸದ್ಯ ನಮ್ಮ ಎಕ್ಸಿಟ್ ಪೋಲ್ ಪ್ರಕಾರ ಮಹೇಂದ್ರ ತಮ್ಮಣ್ಣವ್ರು ಗೆಲ್ಲುವ ಚಾನ್ಸ್ ಹೆಚ್ಚಿನ ಪ್ರಮಾಣದಲ್ಲಿದೆ ತುಂಬ ಕಡಿಮೆ ಲೀಡಲ್ಲಿ ಒಂದು ಐದಾರು ಸಾವಿರದಲ್ಲಿ ಗೆಲ್ಲಬಹುದು ಅಂತ ಅನಿಸುತ್ತೆ ಸೊ ರಿವ್ಯೂ ಎಕ್ಸಿಟ್ ಪೋಲ್ ಕುಡುಚಿ ಈ ಬಾರಿ ಕಾಂಗ್ರೆಸ್ ಪಾಲಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ಕಾಗವಾಡ ಕಾಗವಾಡ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅಲ್ಲಿ ಪಕ್ಷ ಬಿಟ್ಟು ಬಂದಿರುವ ವಲಸಿಗ ಶ್ರೀಮಂತ ಪಾಟೀಲ್ ಅವರಿರೋ ಕ್ಷೇತ್ರ ಶ್ರೀಮಂತ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತ ರಮೇಶ್ ಜಾರಕಿಹೊಳಿನೂ ಕೇಳಿದ್ರು ಅದರಲ್ಲಿ ಬೇರೆ ಏನು ಆ ಬೇರೆ ಆಪ್ಷನ್ ಜಾಸ್ತಿ ಇರಲಿಲ್ಲ ಹಾಗಾಗಿ ಆರಾಮಾಗಿ ಕೊಡ್ತು ಅಥಣಿ ಥರ ಏನು ಸಮಸ್ಯೆ ಆಗಲಿಲ್ಲ ಅಲ್ಲಿ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ಳಲಿಲ್ಲ ಶ್ರೀಮಂತ ಪಾಟೀಲ್ರು ಗೆಲ್ತಾರೆ ಅನ್ನೋ ಥರ ಅವರು ಹೇಳಿದ್ದು ಬಟ್ ಈಸಿ ಇಲ್ಲ ಈ ಬಾರಿ ಕಳೆದ ಬಾರಿ ಸೌದಿಯವರ ಪ್ರಭಾವ ಕಾಗು ಅಡದಲ್ಲಿ ದೊಡ್ಡ ಮಟ್ಟದಲ್ಲಿ ಶ್ರೀಮಂತ ಪಾಟೀಲ್ಗೆ ಹೆಲ್ಪ್ ಆಗಿತ್ತು ಲಿಂಗಾಯತ ಮತಗಳು ಯಡಿಯೂರಪ್ಪನವರು ಮತ್ತು ಸೌದಿ ಎಫೆಕ್ಟಿಂದಾಗಿ ಶ್ರೀಮಂತ ಪಾಟೀಲ್ಗೆ ಹೆಲ್ಪ್ ಆಗಿತ್ತು ರಮೇಶ್ ಜಾರಕಿಹೊಳಿ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಅವ್ರಗಳಲ್ಲಿ ಗೆಲ್ಲೋದಕ್ಕೆ ಲಿಂಗಾಯತ ನಾಯಕರ ಬಲ ಬೇಕು ಲಿಂಗಾಯತ ದೊಡ್ಡ ನಾಯಕರ ಆಶೀರ್ವಾದ ಬೇಕು ಈ ಬಾರಿ ಯಡಿಯೂರಪ್ಪನವರು ಏನೇ ಅಂದರೂ ಅಷ್ಟು ಗಮನ ಹಾಕಿಲ್ಲ ಸೌದಿ ಉಲ್ಟ ನಿಂತುಬಿಟ್ರು ಕಾಂಗ್ರೆಸ್ಗೆ ಹೋಗಿದ್ದು ಕಾಗವಾಡದ ಮೇಲೆ ಎಫೆಕ್ಟ್ ಆಗಿದೆ ಪಕ್ಕದಲ್ಲಿರೋ ಕಾಗುವಾಡದಲ್ಲಿ ಕಾಂಗ್ರೆಸ್ಗೆ ಹೆಲ್ಪ್ ಆಗಿದೆ ರಾಜು ಕಾಗೆ ಕಡೆಗೆ ಸ್ವಲ್ಪ ಎಡ್ಜ್ ಕಾಣಿಸ್ತಾ ಇರೋದು ರಾಜು ಕಾಗೆ ಈ ಸೌದಿ ಎಫೆಕ್ಟಿಂದ ಗೆದ್ದು ಬರುವ ಚಾನ್ಸ್ ದೊಡ್ಡ ಪ್ರಮಾಣದಲ್ಲಿದೆ ಸೊ ಬಿ ಜೆ ಪಿ ಶಾಸಕರಿರುವ ಈ ಎರಡು ಕ್ಷೇತ್ರಗಳು ಈ ಬಾರಿ ಉಲ್ಟಾ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಮ್ಮ ಎಕ್ಸಿಟ್ ಪೋಲ್ ಪ್ರಕಾರ ಕುಡಚಿ ಕಾಗವಾಡ ಈ ಬಾರಿ ಕಾಂಗ್ರೆಸ್ ತೆಕ್ಕೆಗೆ ಬೀಳುವ ಸಾಧ್ಯತೆ ದಟ್ಟವಾಗಿರೋದು ಮಾಹಿತಿ ನಿಮ್ಗೆ ಆಗಿದ್ರೆ ಮಿಸ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು